హాయ్ బ్రదర్స్, హాయ్ ఎమిటాక్స్, హాయ్ ఫ్రెండ్స్, నమస్తే. థ్యాంక్ యూ థ్యాంక్ యూ థ్యాంక్ యూ విషస్, శుభహారైకెగಳ ಸುರಿಮಳೆ. ನೋಡ್ತಾನೆ ಇದ್ದೆ ನಾನೆಲ್ಲ, ಆಚೆ ಇದ್ದೆ. ನಾನು ರೆಗ್ಯುಲರ್ ಆಗಿ ನೋಡಲ್ಲ, ಸೀರಿಯಲ್ಸೇ ನೋಡಲ್ಲ. ಹರಹರ ಮಹಾದೇವ ಅಂತ ಏನು ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟು ನೋಡ್ತಾ ಇಲ್ಲ. ಮುಂಬೈಯಲ್ಲಿ ಆಗಸ್ಟ್ 25ನೇ ತಾರೀಕಿಂದ ಒಂದು 4 ದಿನ ಶೂಟಿಂಗ್ ಹೋಗಿ ಬಂದಮೇಲೆ ರೆಗ್ಯುಲರ್ ಆಗಿ ಒಂದು 2 ದಿನ ನೋಡಿದೆ, ಬರುತ್ತೇನಾ ಅವ್ರದ್ದೆಲ್ಲ ಫಾಸ್ಟ್ ಎಡಿಟಿಂಗ್ ಇರುತ್ತೆ ಅಂತ, ಕಾಣಿಸ್ಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಮತ್ತು ನನಗೆ ನಮ್ಮ ತಂದೆನೇ ಇನ್ಫಾರ್ಮ್ ಮಾಡಿದಾಗ ಟಿ ವಿ ಆನ್ ಮಾಡಿದೆ. ಟಿ ವಿ ಆನ್ ಮಾಡಿ ಮಧ್ಯೆ ಮಧ್ಯೆ ಬ್ರೇಕ್ನಲ್ಲಿ ತೋರಿಸ್ತಾ ಇದ್ರು. ನಂದು ನೆಟ್ ಆನ್ ಮಾಡಿದ ತಕ್ಷಣ ಗ್ರೂಪಲ್ಲಿ ಅಪ್ಡೇಟ್ ಮಾಡೋಣ, ನಂದು ಇವತ್ತಿಂದ ಸ್ಟಾರ್ಟು ಸೀರಿಯಲಲ್ಲಿ ಪೋರ್ಷನ್ನು ಅಂದ್ಕೊಂಡು ನೆಟ್ಟಿಂಗ್ ಆನ್ ಮಾಡಿ ಅದನ್ನು ಅಪ್ಡೇಟ್ ಮಾಡೋಣ ಅನ್ನೋಷ್ಟರಲ್ಲಿ ಉಲ್ಟ ನಿಮ್ಮ ಕಡೆಯಿಂದಲೇ ನನಗೆ ಅಪ್ಡೇಟ್ ಸಿಗ್ತಾ ಇದೆ. ಟಿ ವಿ ಫೋಟೋ ತೆಗೆದಿರೋದು, ವೀಡಿಯೋಸು, ನನಗೆ ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲಿ ಆಸ್ತಿ ಅದು ಅಂದರೆ, ಇಷ್ಟು ಜನ ಖುಷಿ ಪಡೋರು ಇದಾರಲ್ಲ, ನಾವು ನಾನು ಟಿ ವಿಯಲ್ಲಿ ಬಂದರೆ ಅಂದರೆ ಫಾಲೋ ಮಾಡೋರು ಇದಾರಲ್ಲ, ಇಷ್ಟು ನಂದೇನೇನು ನಡೀತಿದೆ ಅಂತ ತುಂಬ ತುಂಬ ಖುಷಿ ಆಯಿತು. ಅದನ್ನು ಆ್ಯಕ್ಚುಲಿ ಒಂದೇ ವರ್ಡ್ನಲ್ಲಿ, ಒಂದು ಲೈನ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಕೈ ಮುಗಿತೀನಿ, ಚಿರಋಣಿ ಅಷ್ಟೇ. ನಾಳೆ ಏನಿದೆಯಲ್ಲ, ಇಷ್ಟು ದಿನ ನಂದೇನು ಶೂಟಿಂಗ್ ಆಗಿದೆ, ಮೊನ್ನೆ ಸರಿ ಲಾಸ್ಟ್ ವೀಕೆಂಡ್ ಮುಂಬೈಗೆ ಹೋಗಿದ್ದೆ, ಅದ್ರದ್ದು ಮತ್ತು ಲಾಸ್ಟ್ ಟೈಮ್ದು ಶೂಟಿಂಗ್ದು ಮಿಕ್ಕಿದ್ದು ಏನೇನು ಪೋರ್ಷನ್ ಉಳಿದಿದೆ ನಾಳೆ ಕಂಪ್ಲೀಟ್ ಆಗಿಬಿಡುತ್ತೆ. ಅದು ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಅಂದರೆ ಇಷ್ಟುವರೆಗೆ ಏನೇನು ನಮ್ಮ ಶೂಟ್ ಆಗಿದೆ ಅದೆಲ್ಲ ನಾಳೆ ಇದೆ. ಈಗ ನೆಕ್ಸ್ಟ್ ಶೂಟಿಂಗಿಗೆ ಮತ್ತೆ ಸಂಡೇ ಈವ್ನಿಂಗ್ ಫ್ಲೈಟ್ ಬುಕ್ ಆಗಿದೆ. ಟಾಪ್ ಕಾಸ್ಟ್ ಏಜೆನ್ಸಿ, ಅದೇ ನಂಬರ್ ಒನ್ ಏಜೆನ್ಸಿ ಫಾರ್ ಹರಹರ ಮಹಾದೇವ. ಸಂಡೇ ಆಡಿಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಮತ್ತೆ ದೇವ್ ಅವರು. ಅಲ್ಲಿ ಯಾರಾದರೂ ಹೋದರೆ ಶಿವ ತೇಜಸ್ವಿ ಅವ್ರ ಕಡೆಯವರು ಅಂತ ಹೇಳಿ, ಯಾಕಂದರೆ ಅವ್ರು ನನಗೆ ಸ್ವತಃ ಹೇಳಿದ್ದಾರೆ, ನನಗೊಂದು 88 ಜನ ಬೇಕು ಆರ್ಟಿಸ್ಟ್ಗಳು, ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ನಿನಗೆ, ನೀನು ಕೆಲವು ದಿನ ಮುಂಚೆ ಕೋಆರ್ಡಿನೇಷನು ಕಾಸ್ಟಿಂಗ್ ಮಾಡ್ತಿದ್ದೆ ಅಂತಲ್ಲ, ನೀನು ರೆಫರ್ ಮಾಡು, ಬಂದವ್ರಿಗೆ ನಿನ್ನ ಹೆಸರು ಹೇಳೋಕ್ಕೆ ಹೇಳು ಅಂತ ಹೇಳಿದ್ದಾರೆ. ದಯವಿಟ್ಟು ಹೇಳಿ, ಅದರಲ್ಲಿ ಏನು ತಪ್ಪಿಲ್ಲ, ಬೇಜಾರಾಗ್ಬಿಡಿ, ಹಿಂಗೆ ನನ್ನ ಹೆಸರು ಹೇಳು ಅಂತ ಹೇಳ್ತೀನಿ ಅಂತ ಒಂದು ಕನ್ಸಿಡ್ರೇಷನ್ ಇರುತ್ತಂತ ಅಷ್ಟ. ಆಮೇಲೆ ಅಷ್ಟು ಆದ್ರ ಮೇಲೂ ಏನು ವರ್ಕೌಟ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಮತ್ತು ನಾಡಿದ್ದು ಸಂಡೇ, ತುಂಬ 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 ಒಳ್ಳೆ ಆಡಿಷನ್ಸ್ಗಳಿವೆ. ನಾನು ಈ ಸೀರಿಯಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗಿಂದ ತುಂಬ ಒಳ್ಳೆ ಆಡಿಷನ್ಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ಸ್ ಅವರ ಸ್ಕ್ರೀನಿಂಗ್ ವಿಚಾರದಲ್ಲಿ, ಅದ್ರ ವಿಷಯದಲ್ಲಿ ಬ್ಯುಸಿಯಾಗಿ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಒಳ್ಳೆ ಆಡಿಷನ್ಸು, ಸಂಕೇತು, ಇನ್ನೊಂದಿಬ್ಬರು ನನಗೆ ಪರ್ಟಿಕ್ಯುಲರಾಗಿ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಎಂಥ ಒಳ್ಳೆ ಒಳ್ಳೆ ಆಡಿಷನ್ಸ್ ಮಿಸ್ ಮಾಡ್ಕೊಂಡಿದ್ದೆ, ನೀನು ಹೋಗಿದ್ರೆ ಖಂಡಿತ ಸೆಲೆಕ್ಟ್ ಆಗ್ತಿದೆ ಅಂತ ಅಷ್ಟು ಕೇರಿಂದ ನನಗೆ ಹೇಳಿದ್ದಾರೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವು ಎಂಥ ಒಳ್ಳೆ ಆಡಿಷನ್ಸ್ ಅಂತ. ದಯವಿಟ್ಟು ಆಡಿಷನ್ಸ್ನ ಯಾರೂ ಮಿಸ್ ಮಾಡ್ಕೋಬಿಡಿ, ಅಟ್ಲೀಸ್ಟ್ ನಮ್ಮ ಗ್ರೂಪಲ್ಲಿರೋರು ಯಾರು ಮಿಸ್ ಮಾಡ್ಕೋಬಿಡಿ ಪ್ಲೀಸ್. ಸಂಡೇ ತುಂಬ ಒಳ್ಳೆ ಒಳ್ಳೆ ಆಡಿಷನ್ಸ್ ಇದೆ, ಒಂದು 4, ಅದನ್ನು ಬೇಕಾದರೆ ಆಗಿದಾಗಲಿ ಯಾರು ಏನು ಅನ್ಕೋಬೇಡಿ. ಸಂಡೇ ಇರೋ ಆಡಿಷನ್ಸ್ದು ಮಾತ್ರ ನಾನು ಸ್ಯಾಟರ್ಡೇ ನೈಟು ಮತ್ತೆ ಇನ್ನೊಂದ್ಸರಿ ರೀಪೋಸ್ಟ್ ಮಾಡ್ತೀನಿ, ಆ ಆಡಿಷನ್ಸಲ್ಲಿ ಖಂಡಿತ ಎಲ್ಲರೂ ಸಿಗೋಣ. ಸಂಡೇ ಈವ್ನಿಂಗ್ 7:30 ಮೇಲೆ ಫ್ಲೈಟ್ ಇದೆ. ಸದಾನಂದ ಅಣ್ಣ ಇದ್ದಾರೆ ಇಲ್ಲಿ, ಅವ್ರದ್ದು ನಂದು ಸೇಮ್ ಜರ್ನಿ ಇರಬೇಕು. ಡೇ ಟೈಮೆಲ್ಲ ಆಡಿಷನ್ಸ್ ಅಟೆಂಡ್ ಆಗೋಣ, ಅವತ್ತು ಆಡಿಷನ್ಸಲ್ಲಿ ಸಿಗೋಣ. ನಮಸ್ತೆ, ಶಿವ ತೇಜಸ್ವಿ.